ಚಾನೆಲ್ ಪತ್ರಕರ್ತ ಶಕ್ತಿ ಕುಮಾರ್ಗೆ, ಶಕ್ತಿ ಕುಮಾರ್ಗೆ, ಶಕ್ತಿ ಕುಮಾರ್ಗೆ ಬರಲಿ, ಏನೇ ಬರಲಿ, ಬಂಧಿಸಿ ಬಂಧಿಸಿ, ಬಂಧಿಸಿ ಬಂಧಿಸಿ, ನಕಲಿ ಯೂಟ್ಯೂಬ್ ಚಾನೆಲ್ ವರದಿಗಾರನಾದಂತಹ ಶಕ್ತಿ ಕುಮಾರ್ಗೆ ಮಾಡುತ್ತಿರುವ ಶಕ್ತಿ ಕುಮಾರ್ಗೆ, ರೋಲ್ ಕಾಲ್ ಮಾಡುತ್ತಿರುವ ಶಕ್ತಿ ಕುಮಾರ್ಗೆ ತೋರಿಸಿದ ನಮ್ಮ ಟೀಚರ್ಸ್ಗೆ ಮಕ್ಕಳಿಗೆ ಇಡೀ ವ್ಯವಸ್ಥೆಗೆ ತುಂಬಾ ತೊಂದರೆ ಉಂಟು ಮಾಡ್ತಾ ಇದ್ದಾನೆ. ಅನವಶ್ಯಕವಾಗಿ ಬರೋದು ಶಾಲೆಗಳಿಗೆ ಇಲ್ಲಸಲ್ಲದ ಯಾವುದೇ ಅನಧಿಕೃತ ದಾಖಲೆಗಳನ್ನು ಕೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನಿಂದ ತುಂಬಾ ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅಂತಹ ನಕಲಿ ಪತ್ರಕರ್ತನ, ನಕಲಿ ಯೂಟ್ಯೂಬ್ ಚಾನೆಲ್ ಕರ್ತನಾದ ಶಕ್ತಿ ಕುಮಾರ್ ಅನ್ನು ಬಂಧಿಸಬೇಕು, ಜೈಲಿಗೆ ಹಾಕಬೇಕು, ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ನ್ಯಾಯ ಕೊಡಿಸ್ಬೇಕು. ಸರ್ ಮಾಡ್ತಾ ಇದ್ದಾನೆ, ಶೌಚಾಲಯಗಳ ಕ್ಯಾಮರಾ ಇಟ್ಕೊಂಡ್ಬರ್ತಾನೆ, ಹೆಣ್ಣು ಮಕ್ಕಳು ಶೌಚಾಲಯಕ್ಕೂ ಕೂಡ ಕ್ಯಾಮರಾ ಇಟ್ಕೊಂಡ್ಬರ್ತಾನೆ, ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಅಂತೇಳಿ. ಕ್ವಾಲಿಫಿಕೇಶನ್ ಏನು, ನಿಮ್ ಹೇಗೆ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ. ಏ ಬನ್ನಿ, ಇದು ಒಂದೇ ಅಲ್ಲ, ನಮ್ ಕಡೆ ಆಡಿಯೋ ವಿಡಿಯೋ ಎಲ್ಲಾ ದಾಖಲೆಗಳಾದವು. 1.5 ಲಕ್ಷದಿಂದ 2 ಲಕ್ಷದವರೆಗೆ ಕ್ಯಾಮರಾ ಕೊಡಿಸಿ ಅಂತ ದಾಖಲೆ ಮಾಡಿರುವಂತ ಎಲ್ಲ ಆಡಿಯೋಗಳು ನಮ್ಮ ಹತ್ರ ಇದ್ದೇವೆ. ಪೆನ್ ಡ್ರೈವ್ ಅನ್ನ SP ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಬೋಗಸ್ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ಇವ ಶಾಲೆಗಳಿಗೆ, ಮೊದಲೇ ಬೇರೆ ಬೇರೆ ಇಲಾಖೆಗಳಿಗೆ ನುಗ್ಗುತ್ತಿದ್ದ, ಇತ್ತಿತ್ತಲಾಗಿ ಏನ್ ಮಾಡ್ತಾ ಇದ್ದಾನೆ, ಖಾಸಗಿ ಶಾಲೆಗಳಿಗೆ ಬರ್ತಾ ಇದ್ದಾನೆ. ಬಂದು ಶಾಲೆಗಳಿಗೆ ಫೋನ್ ಮಾಡ್ದೇನೆ ಅಥವಾ ಪರ್ಮಿಷನ್ ತಗೊಳ್ದೇನೆ ಒಳಗೆ ನುಗ್ಗಿ ಅಲ್ಲಿರುವಂತಹ ಶಿಕ್ಷಕರಿಗೆ ವಿಡಿಯೋ ಮಾಡ್ಕೊಳ್ಳೋದು, ನಿಮ್ಗೆ ಹ್ಯಾಂಗ್ ನೇಮಕ ಮಾಡ್ಕೊಂಡಿದ್ದಾರೆ, ನಿಮ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡೋದು, ಮತ್ತೆ ಅವ್ರು ಏನ್ ಮಾಡ್ತಾರೆ ನಿಮ್ಮ ಹೆಣ್ಮಕ್ಳ ಶೌಚಾಲಯ ತೋರಿಸ್ರಿ ಅಂತ ಹೇಳ್ಕಿಂದ ಕ್ಯಾಮ್ರಾ ಚಾಲು ಇಟ್ಕೊಂಡೆ, ಲೈವ್ ಇಟ್ಕೊಂಡೇನೆ ಶೌಚಾಲಯಕ್ಕೆ ಹೋಗ್ತಾನೆ. ಅಲ್ಲಿ ಬಂದ ಕೂಡಲೇ ನೀವು ನಿಮ್ಮ ಮಾನ್ಯತೆ ನವೀಕರಣ ಇಲ್ಲ, ಬಿಲ್ಡಿಂಗ್ ಇಲ್ಲ, ಅದು ಇಲ್ಲ ಅಂತ ಸುಮ್ ಸುಮ್ನೆ ಏನೇನು ಕೇಳಿ ಹದರ್ಸ್ಕೇಶನ್ ಏನ್ ಮಾಡ್ತಾನೆ, ನಾವು ಅಂಜದೀವಿ ಅಂತಂದ್ರ ನೀವು ಹಣ ಕೇಳ್ತಾನೆ, ನನಗೆ 20,000 ಕೊಡ್ರಿ, 30,000 ಕೊಡ್ರಿ ಅಂತ ಕೇಳೋದು. ಒಂದ್ ವೇಳೆ ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರ ನಿಮ್ ಶಾಲೆ ಕೆಟ್ಟದಾದ, ಹಂಗದ, ನಿಮ್ ಸರಿ ಇಲ್ಲ ಅಂತೇಳಿ ಮೂಲಭೂತ ಸೌಲಭ್ಯ ಏನು ಇದ್ರು ಎಲ್ಲ ಇದ್ರು ಕೂಡ ಆ ರೀತಿ ನಮ್ಗ ತೊಂದರೆ ಕೊಡ್ತಿದ್ದಾನೆ. ನಮ್ ಶಾಲೆಗಳ ಬಗ್ಗೆ ಮುಂದೆ ನಿಂತ್ಕೊಂಡು ಇವ್ರ ಶಾಲೆಗೆ ಯಾರು ದಾಖಲೆ ಮಾಡ್ಬೇಡ್ರಿ, ಶಾಲೆ ಸರಿ ಇಲ್ಲ, ಇವ್ರ ನಡತೆ ಸರಿ ಇಲ್ಲ ಅಂತ ಏನೇನೋ ಹೇಳ್ಕೊಂಡು ಯೂಟ್ಯೂಬ್ ಚಾನಲ್ ಹರಿಬಿಟ್ಬಿಡ್ತಾನೆ. ಒಂದ್ ವೇಳೆ ನಾವು ದುಡ್ಡು ಕೊಟ್ಟಿವಿ ಅಂದ್ರೆ ನಿಮ್ ಶಾಲೆ ಚಲೋ ಅದ ಅಂತ ಹೇಳ್ಕೇಶಿಂದ ನಾ ಹಾಕ್ತೀನಿ ಅಂತೇಳಿ ಈಗಲೇ ಆ ತರ ಅದನ್ನು ಮಾಡಿದ್ದಾನೆ. ಮತ್ತೆ ಅದಲ್ಲದೆ ನಾವು ಹೋದ ಸಲ ಮೊನ್ನೆ ಒಂದು ನಿಡ್ಗುಂದೇಳಿ ಒಂದು ಶಾಲೆಯಲ್ಲಿ ಬಂದಾಗ ನಾವೆಲ್ಲರೂ ಸೇರ್ಕೊಂಡು ಅವ್ನಿಗೆ ಬ್ಯಾಕ್ ಹೊಡಿಬೇಕು ಅಂತ ನಾವೆಲ್ಲ ತಯಾರಿ ಮಾಡ್ಕೊಂಡು ಕೂತಿದ್ದೀವಿ. ಅವಾಗ ಅವ್ನು ಓಡ್ ಹೋದ, ಅವಾಗ ನಮ್ಗೆ ಏನು ಮಾಡ್ತಾನೆ, ಮುಂದೆ ಫೋನ್ ಮಾಡಿ ಇಲ್ಲ ನೀವು ಎಲ್ಲರೂ ಒಂದು 20,000 ಹಾಕಿ ನನಗೆ ಒಂದು 1.5 ಲಕ್ಷದಿಂದ 2 ಲಕ್ಷದವರೆಗೆ ಒಂದು ಕ್ಯಾಮ್ರಾ ಕೊಡಿಸ್ರಿ, ಕ್ಯಾಮ್ರಾ ಕೊಡಿಸಿದ್ರೆ ಅಂದ್ರೆ ನಾನು ನಿಮ್ಗೆ ಏನು ಮಾಡೋಂಗಿಲ್ಲ, ನಿಮ್ಮ ಶಾಲೆ ಚಲೋ ಅದಾವ ಅಂತೇಳಿ ನಾನು ಪ್ರಚಾರ ಮಾಡ್ತೀನಿ. ನೀವು ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ನಾವು ನಿಮ್ಮ ಶಾಲೆ ಸರಿ ಇಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತೀನಿ ಅಂತ ಹೇಳಿದಾಗ, ನಾವೆಲ್ಲರೂ ಕೊಟ್ಕೊಂಡು ಕೊಡಿದಾಗ ನಾವು ಯಾವುದೇ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದಾಗ ನಮ್ಮ ಶಾಲೆಗಳ ಮಾಹಿತಿ ಕೇಳಿಸಲಾಗ ಪಟ್ಟಣ ಪಂಚಾಯತಿಗೆ ಅರ್ಜಿ ಕೊಡ್ತಾನೆ ಇವರೆಲ್ಲ ದಾಖಲೆ ಕೊಡು ಅಂತೇಳಿ. ಅವರು ನಮ್ಮಂತೇಳಿ ಏನಿಲ್ಲ, ಅವ್ರದ್ದಂತ ಏನು ದಾಖಲೆ ಅದ ಅವ್ರು ಕೊಟ್ಟಿದ್ದಾರೆ, ಅದನ್ನು ಕೊಟ್ಟ ಮೇಲೇ ಮತ್ತೆ ಶಾಲೆಗೆ ಬಂದು ನಿಮ್ಮ ಕಟ್ಟಡ ಪರ್ಮಿಷನ್ ಇಲ್ಲ, ನಿಮ್ಮ ಮಾನ್ಯತೆ ನವೀಕರಣ ಇಲ್ಲ, ನಿಮ್ಗೆ ಅಂತೇಳಿ ಬ್ಲಾಕ್ ಮೇಲ್ ಮಾಡೋದು, ದುಡ್ಡು ಕೇಳೋದು, ಶಾಲೆ ಬಗ್ಗೆ ಅಪಪ್ರಚಾರ ಮಾಡೋದು. ಒಂದು ವೇಳೆ ದುಡ್ಡು ಕೊಟ್ಟಿವಿ ಅಂತಂದ್ರೆ ನಮ್ಮ ಬಗ್ಗೆ ಶಾಲೆ ಚಲೋ ಇದೆ, ಒಳ್ಳೆ ಶಾಲೆ ಏನೂ ಇರಲಿಲ್ಲ, ಒಳ್ಳೆ ಶಾಲೆ ಇದೆ, ನೀವು ಅಡ್ಮಿಷನ್ ಮಾಡ್ರಿ, ಒಳ್ಳೆ ಶಿಕ್ಷಣ ಕೊಡ್ತಾರ ಅಂತ ಹೇಳ್ತಾನೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇವ್ರ ಶಾಲೆ ಸರಿ ಇಲ್ಲ, ಇವ್ರ ಅಧ್ಯಕ್ಷರು ಸರಿ ಇಲ್ಲ, ಇವ್ರ ಶಾಲೆ ಒಂದು ಒಳ್ಳೆ ಕಟ್ಟಡ ಇರೋದು, ಎಲ್ಲಾ ಮೂಲಭೂತ ಸೌಲಭ್ಯಗಳಿರೋದು. ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕ್ತಾನೆ, ಈ ಶಾಲೆಯಲ್ಲಿ ಯಾರು ದಾಖಲೆ ಮಾಡಬೇಡ್ರಿ, ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಸೇಫ್ಟಿ ಇಲ್ಲ ಅಂತೇಳಿ ವಿಡಿಯೋ ಮಾಡಿ ಹಾಕ್ತಾನೆ. ನಮ್ಮ ಮತ್ತೆ ಎಲ್ಲ ಸೇಫ್ಟಿ ಇದ್ರು ಕೂಡ ಸ್ವತಃ ನನ್ನ ಶಾಲೆಗೆ ಬಂದು ನನಗೆ ಬ್ಲಾಕ್ ಮೇಲ್ ಮಾಡ್ದ, ನಾನು ಇನ್ನೀ ಅವಲೇ ಪರ್ಮಿಷನ್ ಕೇಳಕ್ ಒದಿತಿನ ಒಳಗೆ ಬಂದೆ ಅಂತ ತಂದಾಗ ಓಡೋಗ್ಬಿಟ್ಟಿದ್ದಾನೆ. ನನಗೆ ಪರ್ಮಿಷನ್ ಕಾಪಿ ಕೊಡು, ನಿಮ್ಮ ಶಿಕ್ಷಕರ ಅಪಾಯಿಂಟ್ಮೆಂಟ್ ಕೊಡು, ಸ್ಯಾಲ್ರಿ ಎಷ್ಟು ಕೊಡ್ತೀರಿ, ನೀವು ಫೀಸ್ ಸ್ಟ್ರಕ್ಚರ್ ಕೊಡು ಅಂತ ಕೇಳಿದಾಗ ನನ್ನ ಎಲ್ಲ ಯೂಟ್ಯೂಬ್ನಾಗಿದೆ ಮಗನೇ, ನೀನು ನೋಡ್ಕೊಂಡು ಹೋಗಿ ಏನು ನೋಡ್ಕೋತೀನಿ, ನನಗೆ ಓದಿತೀನಿ ಒಳಗೆ ಬಂತ ಅಂದ್ಕೊಳ್ಳಿ, ನನಗೆ ವಾಪಸ್ ಹೊಡಗಿದ್ದಾನೆ. ಹೋಗಿ ನಮ್ಮ ಸ್ಟಾಫಿಗೆ ಫೋನ್ ಮಾಡ್ತಾನೆ, ನಿಮ್ಮ ಅಧ್ಯಕ್ಷರು ನನಗೆ ರ್ಯಾಶ್ ಆಗಿ ಮಾಡ್ತಾರೆ, ಅವ್ರ ಸಂಸ್ಕಾರ ಇಲ್ಲ ಹಾಕ್ತೀನಿ ಅಂತ ಹೇಳ್ಕೇಶನ್. ನಮ್ಮ ಟೀಚರ್ ಮತ್ತೆ ಹಿಂಗೆ ಹಾಕ್ಲಿ ಏನು ಬೇಕಾದ ಹಾಕು ಅಂತ ಹೇಳ್ದೆ. ಆಮೇಲೆ 20,000 ಕೊಡು ಅಂತ ಹೇಳ್ರಿ ನಿಮ್ಮ ಅಧ್ಯಕ್ಷರಿಗೆ, ನಾ ಚಲೋ ಅದಂತ ನಾ ಪ್ರಚಾರ ಮಾಡ್ತೀನಿ, ಯೂಟ್ಯೂಬ್ನಾಗ ಎಲ್ಲ ಕಡೆ ಚಲೋ ಮಾಡ್ತೀನಿ ಹಾಕ್ತೀನಿ ಅಂತ ಹೇಳ್ತಾನೆ. ಮತ್ತೆ ಇವು ಏನು ಮಾಡ್ತಾನೆ, ಬಸ್ಸಿನ ಡ್ರೈವರ್ಗಳು ಬಸ್ ನಾಕೊಂತಾಗ ನೀನು ಡ್ರೈವಿಂಗ್ ಲೈಸೆನ್ಸ್ ತೋರಿಸು, ನಿನ್ನ ಗಾಡಿ ಇನ್ಶೂರೆನ್ಸ್ ತೋರಿಸು ಅಂತ ಅವ್ರಿಗೆ ಕೇಳ್ತಾನೆ. ಅವ್ರ ಪಾಪ ಅಂಜಿ ಕೇಶಿಂದ ಗಾಡಿ ಯಾರೋ ಟಿವಿ ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ಬರ್ತಾನೆ. ನೀವು ನೈಜ ಪತ್ರಕರ್ತರು, ನಿಮ್ಮ ಹತ್ರ ಅಷ್ಟೇ ಅಂತವ್ರ ಕ್ಯಾಮ್ರಾ ಇರಲ್ಲ, ದೊಡ್ಡ ಕ್ಯಾಮ್ರಾ ತೊಗೊಂಡು ಒಂದು ಕಾರ್ ತೊಗೊಂಡು ಕೈ ತುಂಬ ಬಂಗಾರ ಹಾಕೊಂಡು ಮಾಡ್ಕೋತ ಹಿಂಗೆ ಬಟ್ಟು ತೋರಿಸ್ಕೋತೀವಿ ಎಲ್ಲರಿಗೂ, ನಾನು ಇಷ್ಟು ಚಾನಲ್ ಅದಾವ, ನಾವು ಅಲ್ಲಿ ಅನ್ಸಿನಿ ಇಲ್ಲಿ ಅನ್ಸಿನಿ, ನಿಮ್ಗೆಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಕೊಳ್ಳೆ ಭಯ ಪಟ್ಬಿಡ್ತಾರೆ ಗೊತ್ತಿಲ್ಲಾರ್ದವ್ರು. ಆ ಡ್ರೈವರ್ಗಳು ಗಂಜಿ ಯಾವುದೋ ಇವ್ರು ಯಾರೋ ಬಂದ್ರೆ ನಮ್ಮ ಹಿಡಿತಾರೆ ಅಂತ ಹೇಳ್ಕೊಂಡು ಗಾಡಿ ಆ ಕಡೆ ಹೊಡ್ಕೊಂಡು ಹೋದ್ರೆ ಎದಕ್ಕೆ ಹೊಡೆದ್ರೆ, ಮಕ್ಕಳಿಗೆ ಆಕ್ಸಿಡೆಂಟ್ ಆದರೆ ಯಾರು ಯಾರು ಹೊಣೆಗಾರ ಅದಕ್ಕೆ? ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದ್ರಿಂದ ಅವ್ನ ಮೇಲೆ ಶಿಸ್ತು ಕ್ರಮ ಆಗ್ಬೇಕಂತೇಳಿ ನಾವು ಇವತ್ತು
ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೇವೆ. ಸದ್ಯದಲ್ಲಿ ಹೋಗಿ ನಾವು ಎಸ್ಪಿ ಅವರಿಗೆ ಕಂಪ್ಲೇಂಟ್ ಕೊಡ್ತೀವಿ, ಮತ್ತೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೂ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ವರ್ಜನೆ ಮಾಡೋಕೆ ಎಸ್ಕೋದು, ಆಮೇಲೆ ಶಾಲಾ ಅಧ್ಯಕ್ಷರು ಅನ್ನೋ ಒಂದು ಮರ್ಯಾದೆಯಿಲ್ಲದೇನೆ ಯಾವ ಕಡೆ ಬೇಕಾ ಕಡೆ ವಲ್ಗರ್ ಭಾಷೆಯನ್ನು ಮಾತಾಡುವಂಥದ್ದು, ಮತ್ತೆ ತಾನು ವಲ್ಗರ್ ಭಾಷೆ ಮಾತಾಡ್ತಾ ಏನ್ ಮಾಡ್ತಾರೆ ಅಂದ್ರೆ ನಾವು ಸುಸಂಸ್ಕೃತ ಇದ್ರು ಕೂಡ ನಮ್ಮನ್ನ ಪ್ರಚೋದನೆ ಮಾಡ್ತಾನೆ. ಪ್ರಚೋದನೆ ಮಾಡಿ ನಮ್ಮಲ್ಲೂ ಕೂಡ ಕೆಟ್ಟ ಶಬ್ದಗಳು ಬರೋ ರೀತಿನಲ್ಲಿ ಅವನು ಪ್ರಚೋದನೆ ಮಾಡಿ ನಮ್ಮಲ್ಲಿ ಏನ್ ಕೆಟ್ಟ ಶಬ್ದಗಳು ಅಕಸ್ಮಾತ್ ಒಂದೇನಾರು ನಾವು ಮಾತಾಡಿದ್ರೆ ಅದನ್ನೇ ಹೈಲೈಟ್ ಮಾಡ್ತಾನೆ ವಿಡಿಯೋಗಳಲ್ಲಿ, ಕಟ್ ಮಾಡಿ ಹೈಲೈಟ್ ಮಾಡಿ ಓ ಇವ್ರಿಗೆ ಸಂಸ್ಕಾರ ಇಲ್ಲ, ಇವ್ರಿಗೆ ಅದಿಲ್ಲ ಇದಿಲ್ಲ, ಈ ತರ ಕೆಟ್ಟ ಕಮೆಂಟ್ಗಳ ಮುಖಾಂತರ ಏನ್ ಮಾಡ್ತಾನೆ ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ವಿಡಿಯೋಗಳನ್ನ ಮಾಡಿ ಅರಿಬಿಡುವಂತ ಒಂದು ದುಷ್ಕೃತ್ಯವನ್ನ ಇವನು ನಿಜಕ್ಕೂ ಮಾಡ್ತಾ ಇದ್ದಾನೆ. ಹಾಗಾಗಿ ಎಂತೆಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಎಲ್ಲಾ ಮೂಲಭೂತ ಸೌಕರ್ಯಗಳು ಇರುವಂತ ಶಿಕ್ಷಣ ಸಂಸ್ಥೆಗಳಿದ್ರು ಕೂಡ ಅವ್ನು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಎಗೇನೆಸ್ಟ್ ಆಗಿ ಏನ್ ಬೇಕಾದ್ರೂ ಕೂಡ ಮಾತಾಡುವಂತಹ ಪ್ರವೃತ್ತಿಯನ್ನು ಈಗ ಆಲ್ರೆಡಿ ಬೆಳೆಸ್ಕೊಂಡ್ ಬಂದಿದ್ದಾನೆ. ಸಾಕಷ್ಟು ಈ ರೀತಿ ವಿಡಿಯೋಗಳನ್ನ ಮಾಡಿದ್ದಾನೆ. ಯಾರು ಅವ್ರ ವಿರುದ್ಧವನ್ನ ನಿಂತರೂ ಕೂಡ ಅಕಸ್ಮಾತ್ ಸಾಕಷ್ಟು ಜನ ಈಗ ವೈದ್ಯರು ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಆಲ್ರೆಡಿ, ಆದ್ರೆ ಏನು ಶಿಸ್ತು ಕ್ರಮ ಕೈಗೊಂಡಿಲ್ಲ. ಇದು ನಿಜಕ್ಕೂ ನಾವು ತುಂಬಾ ಹತಾಶರಾಗಿ ನಾವು ಈ ಒಂದು ಕಂಪ್ಲೇಂಟ್ ಅನ್ನು ಮಾಡ್ತಿರುವಂತದ್ದು. ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಂಡು ಸರ್ ಕೇಳಿದ್ರು ಕಾರ್ಯಕ್ರಮ ಮಾಡ್ತೀವಿ ಬಿಜಾಪುರದಾಗ ಅದೇ ಇದು ಅಂತ ಹೇಳಿ, ನಮ್ ಕಡೆ ಶಾಲೆಗೆ ಮಕ್ಕಳೆಲ್ಲ ಕಡಿಮೆ ಫೀಸ್ ಅಲ್ಲಿ ಇದಾವ, ಅದಕ್ಕೆ ನಾವು ಸ್ವಲ್ಪ 5,000 ಅಂತ ಹೇಳಿ 5,000 ಫೋನ್ ಪೇ ಮಾಡಿದ್ದೀನಿ ಅವ್ರಿಗೆ. ಕ್ಲಾಸ್ರೂಮಿಗೆ ಬಂದು ಲೇಡಿ ಟೀಚರ್ ಪಾಠ ಮಾಡಾಗ ಏಕದಂ ಅವ್ರ ಎದಕ್ಕೆ ಹೀಗೆ ಮೈಕ್ ಹಿಡಿತಾ ಇದ್ದಾನೆ, ಹೀಗೆ ಹೀಗೆ ಹಿಡಿದಿದ್ದಾನೆ ವಿಡಿಯೋದಲ್ಲಿ ನೋಡಿ ನೀವು ಸಿಗ್ತದ. ಅದಲ್ದೆ ಅವ್ರಿಗೆಲ್ಲ ಮಾತಾಡಿಸ್ತಾನೆ ಹೀಗೆ ಮಾಡಿದ್ರೆ ನಮ್ಮ ಅವ್ರ ಫೇಸ್ ಎಲ್ಲ ಯೂಆರ್ಟ್ಯೂಬ್ ನಲ್ಲಿ ಬಂದ್ರ ಅವ್ರ ಮನೆಯವ್ರು ಯಾರು ಶಾಲೆ ಪಾಠ ಮಾಡಕ್ ಕಳಿಸ್ತಾರ, ನಾವ್ ಮಾತಾಡಿದ್ ಕಟ್ ಮಾಡ್ತಾನ ತಂದಷ್ಟೇ ಎಡಿಟ್ ಮಾಡ್ಕೊಂಡು ಯೂಟ್ಯೂಬ್ ನಲ್ಲಿ ಬಿಡ್ತಾನ. ಮಕ್ಕಳಿಗೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಬೇಕಾದಂಗ್ ಮನಬಂದಂತೆ ಬೆದರಿಸ್ತಾನ ಅವ್ರಿಗೆ. ಹೀಗಾದ್ರ ಪಾಲಕರು ಯಾರು ಕಳಿಸ್ತಾರ ಸರ್? ನಾವು ಈಗಾಗಲೇ ನಾವೇನಾದ್ರೂ ಆ ತರ ನಾವು ಕ್ರಮವನ್ನ ಕೈಗೆತ್ಕೋಬೇಕಾಗಿತ್ತಂದ್ರೆ ನಾವೇ ಅವನಿಗೆ ದಂಡ ಕೊಡಬೇಕಾಗಿತ್ತಂದ್ರೆ ಇಲ್ಲಿವರೆಗೂ ಬರೋ ಕಾರ್ಯ ಇರ್ತಾ ಇರಲಿಲ್ಲ, ನಾವು ಅಲ್ಲೇ ಮಾಡೇ ಬಿಡ್ತಿದ್ವಿ, ಅವನಿಗೆ ಒಡೆದೇ ಕಳಿಸ್ಬಿಡ್ತಿದ್ವಿ. ಆದ್ರೆ ನಾವೆಲ್ಲ ಪಾಠ ಹೇಳುವಂತವ್ರು, ಶಿಕ್ಷಕರು ಮಕ್ಕಳಿಗೆ ವಿದ್ಯಾ ಬುದ್ಧಿನ ಕಲಿಸುವಂತವ್ರು, ನಾವೇ ಆ ತರದ ದುಡುಕುವಂತ ಕೆಲಸ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವು ನ್ಯಾಯಯುತವಾಗಿ ಏನೆಲ್ಲ ನಾವು ಕೇಳಬೇಕು ಅದನ್ನ ನ್ಯಾಯ ಕೇಳಕ್ ಬಂದಿದೀವಿ. ನಿಮ್ಮ ಪರವಾಗಿ ಅಥವಾ ನಿಮ್ಮ ಮೂಲಕ ನಮಗೆ ಆ ನ್ಯಾಯ ದೊರಕ್ತಂತಂದ್ರೆ ನಾವು ಮುಂದಿನ ಕ್ರಮ ಕೈಗೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಈಗ ಅಕಸ್ಮಾತ್ ನೀವು ಅವಾಗಲೇ ಕೇಳಿದಾಗೆ ಈಗ ಅಕಸ್ಮಾತ್ ಈಗ ಮತ್ತೆ ಇಲ್ಲೇ ಯಾಕೆ ಬರಕ್ ಹೋಗಿದ್ರಿ ಅಂತಂದ್ರೆ ಈಗ ನಾವು ಎಷ್ಟೋ ಜನ ಸರ್ ಹೇಳಿದಾಗೆ ಜೆಂಟ್ಸ್ ಟೀಚರ್ಗಳು ಇರೋದೇ ಇಲ್ಲ, ಕೆಲವೊಂದು ಶಾಲೆಗಳಲ್ಲಿ ಬರೀ ಲೇಡೀಸ್ ಸ್ಟಾಫೇ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಎದುರಿಸುವಂತ ಶಕ್ತಿ ಇರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ. ಹಾಗಾಗಿ ಸೊ ಈ ತರ ಏನಾರ ಅನಾಹುತಗಳಾದಾಗ ಮತ್ತೆ ಅದಕ್ಕೆ ಹೊಣೆ ಯಾರಾಗ್ತಾರೆ, ಜವಾಬ್ದಾರಿ ಯಾರಾಗ್ತಾರೆ? ಅದಕ್ಕೋಸ್ಕರ ನಾವು ಈ ಕಂಪ್ಲೇಂಟ್ ಕೊಟ್ಟಿದೀವಿ. ಇದಕ್ಕೆ ಸೂಕ್ತ ಕ್ರಮ ನೀವು ಕೈಗೊಂಡ್ರಿ ಅಂತಂದ್ರೆ ನಾವು ಮುಂದೆ ಯಾವುದೇ ತರ ದಂಡ ದಶಗುಣ ಏನು ಹೇಳೋದು ಮಾಡೋದ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಈ ಒಂದು ಮನವಿಯನ್ನ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಸ್ ಪಿ ಅವರಿಗೆ ಅವ್ರಿಗೂ ಕೂಡ ಮನಮುಟ್ಟುವಂತೆ ನೀವು ತೋರಿಸಿ ಆ ಶಕ್ತಿಕುಮಾರ್ಗೆ ಅವನ ಶಕ್ತಿಯನ್ನು ಅಶಕ್ತಗೊಳಿಸಿ ಅವನನ್ನ ಎಲ್ಲಾದ್ರೂ ಗಡಿಪಾರ್ ಮಾಡಿ ಎಸಿಬೇಕು ಅಂತಂತೇಳಿ ನಮ್ಮೆಲ್ಲ ಸಂಘಟನೆ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಭರತ್ ಕುಮಾರ್ ಪರ್ಮಿಷನ್ ಅವ್ರ ಸರ್ಕಾರ ತೆರಿಗೆ ಮೇಲೆ ಬದಕ ಅವ್ರಿಗೆ ಪರ್ಮಿಷನ್ ಸರ್ಕಾರ ಕೊಡ್ ನಿರ್ಸಕತ್ತ ಅಲ್ಲಪ್ಪ ಸರ್ಕಾರ ಮೋಸ ಮಾಡಿ ಮೋಸ ಮಾಡಿ ಸರ್ಕಾರ ಕೊಡ್ ನಂಗೆ ನಿರ್ಸಕತ್ತ ತೆರಿಗೆ ಕಟ್ಟಿಲ್ಲ ಯಾರು ಸರ್ಕಾರ ಹೌದು ಪ್ರತಿಯೊಬ್ಬ ತೆರಿಗೆ ಆಫೀಸರ್ ಪ್ರತಿಯೊಬ್ಬ ನಾಗರಿಕನ ಕೇಳ್ತಾನ ಪ್ರತಿಯೊಬ್ಬ ನಾಗರಿಕ ಒಳಗೂ ಬರ್ತೇವೆ ನಾವು ಯಾಕಂದ್ರೆ ರೈಟ್ ಸೈಡ್ ಪತ್ರಕರ್ತ ಏನ್ ಮಾಡಲ್ಲ ಏನ್ ಗುಂಡಾಗಿರಿ ಮಾಡ್ತೀರಾ ನೀನ್ ಗುಂಡಾಗಿರಿ ಯಾರು ಗುಂಡಾಗಿರಿ ಮಾಡ್ತೀನಿ ನೋಡಿ ಪತ್ರಕರ್ತಾರು ಯಾವ ಗುಂಡಗಳು ಕರ್ಸಿ ಕರ್ಸ್ಬೇಕು ನಾನ್ ಗುಂಡಾ ಕರ್ಸ್ತಿಲ್ಲ ನೀನ್ ಗಾಡಿ ಒಳಗೆ ಹೆಂಗ್ ಬಂದ್ರೆ ಬರೋರಿ ನಾವು ನಿಮ್ಗೆ ಯಾರು ಪರ್ಮಿಷನ್ ಪರ್ಮಿಷನ್ ಲೆಟರ್ ಏನ ಸುಪ್ರೀಂ ಕೋರ್ಟ್ ಆದೇಶ ಐತೆ ಏನ್ ನಿನ್ನ ಬಲ್ ಐತೆ ಎಲ್ಲಿ ಬೇಕಾದ್ರೆ ಬರ್ಬೋದಂತ ಯಾರು ನಾವು ಪತ್ರಕರ್ತ ಮಾಧ್ಯಮ ತೋರ್ಸು ನಿಮ್ದು ಐಡಿ ಕಾರ್ಡ್ ತೋರಿಸ ಏನಿದು ಐಡಿ ಕಾರ್ಡ್ ಐಡಿ ಕಾರ್ಡ್ ತೋರ್ಸ ನಿಂದ ಎಲ್ಲಿ ತೋರ್ಸ್ಬಾ ಐಡಿ ಕಾರ್ಡ್ ತೋರಿಸು ನಿನ್ ತೋರ್ಸ್ಬಾ ಐಡಿ ಕಾರ್ಡ್ ಅಲ್ಲಿ ಒಬ್ಬ ತೋರ್ಸಿ
ನಾನು ನಿಮಗೆ ತೀರಿಸೋ ಅವಶ್ಯಕತೆ ಇಲ್ಲ. ಯಾಕೆ ಪತ್ರಕರ್ತರ ಭಾಷೆನೆಲ್ಲ ನೀವು ಮಾತಾಡೋದು? ನಿಮ್ಮ ಭಾಷೆ ಐತೆ, ನಾವ್ ಏನ್ ಮಾತಾಡ್ತೀವಿ? ನಾನು ಬಂದೆ ಕೇಳ್ತಿರ್ಲ, ಯಾಕೆ ಸ್ಕೂಲ್ನೇ ಬರಬಾರ್ದಾ? ಬರಬಾರ್ದು ಭಾಷೆ ಮತ್ತೆ ಬಾಯಿಲೇ ಮಾತಾಡ್ತೀರಾ? ಮಾಡ್ರಿ ಭಾಷೆ, ಭಾಷೆ ಪತ್ರಕರ್ತ ಮಾತಾಡುವ ಭಾಷೆ ಯಾವ ಭಾಷೆ ಐತಿ? ಯಾವ ಭಾಷೆ ಐತಿ? ಪರ್ಮಿಷನ್ ತಗೊಂಡಿದ್ರೆ ಯಾವ ಭಾಷೆ ಮಾತಾಡ್ಬೇಕ್ನ? ಭಾಷೆ ಪರ್ಮಿಷನ್ ತಗೊಂಡಿದ್ರೆ ಯಾವ ಭಾಷೆ ಮಾತಾಡ್ಬೇಕ್ನ? ಜಿಗ್ ಜಿಗ್ ಮಾತಾಡ್ಬಿಟ್ರೆ ಯಾರು ಇರೋಲ್ಲ? ನಾವ್ ಯಾವಾಗ್ಲೂ ಇರೋನೆ. ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ದುಡ್ಡು ಅನ್ಯಾಯ ಕೊಟ್ಟಿದ್ರೆ ಸಣ್ಣ ಒಂದೂವರೆ 5 ಲಕ್ಷ ಕೇಳಿದ್ವಿ, 5 ಲಕ್ಷ ಕೊಟ್ಟಿಲ್ಲ ಅಂತ ಹೇಳಲ್ಲ ಅವ್ರು. ದಾಖಲೆ ಕೊಡೋಣ, ದಾಖಲೆ ಬೇಕಣ್ಣ. ಇಲ್ಲ ಯಾವ್ದು, ನಾ ಹಂಗ ನಿಮ್ ದಾಖಲೆ ಕೇಳತ್ತಲ್ಲ, ಹಂಗ ದಾಖಲೆ ಕೇಳ್ತಿದ್ದೆ ಹೋಗ್ಬಿಡಿ. ಮಾತಾಡ್ಬೇಕು ಯಾರು ನೀವು? ಯಾವ್ ಮಾತಾಡೋದು? ಈಗೇನ್ ಕೇಳ್ತೀರ? ನಮ್ಗೆ ಕೇಳತ್ತಿನ, ನೀವು ರಿಸ್ಪೆಕ್ಟ್ ಕೊಟ್ರೆ ನಾನು ರಿಸ್ಪೆಕ್ಟ್ ಕೊಡ್ತೀನಿ. ನಾನೇನ್ ಕೇಳಿದೆ? ನಿಮ್ಗೆ ಏನಾದ್ರು ಬಂದ್ ಕೇಳಿದೆ? ನಾನು ಒಳಗೆ ಹಾಕ್ಬಿಟ್ರಿ. ನಾನು ನಿಮ್ಮನ್ ಕೇಳಿದೆ, ಅವ್ರು ಕೇಳಿದ್ರು, ನಿಮ್ಮನ್ ಕೇಳಿ ಹಾಕ್ಬಿಟ್ರಿ. ವಾಚ್ಮನ್ ಕೆಲಸ ಏನು? ಅವ್ರನ್ನ ಯಾಕೆ ಒಳಗೆ ಬಿಟ್ಟು ಕೇಳಿದ್ರು? ನಾನು ನಮ್ಮ ವಾಚ್ಮನ್ ನಾ ಕೇಳ್ತೀನಿ, ನಿಮ್ದೇನ್ ತಪ್ಪಾಯ್ತು? ಒಳಗೆ ಬಿಡಬಾರ್ದು. ಒಬ್ರು ಪತ್ರಕರ್ತ ಯಾರು ಬಿಡಬಾರ್ದು? ಯಾಕೆ? ಏನ್ ನಿಮ್ ಹಕ್ಕಿ ಏನೈತೆ ಒಳಗೆ ಬರಕ್ಕೆ? ಒಳಗೆ ಯಾರೇ ಮೂರನೇ ವ್ಯಕ್ತಿ ಒಬ್ರು ಹೇಳಿ ಒಳಗೆ ಬರಬೇಕಂದ್ರೆ ನೀವು ಒಬ್ರು ಪಾಲಕರಾಗಿರ್ಬೇಕು, ಅಷ್ಟೇ ಇರಬೇಕು. ನಾವು ಅನಂತವಾಗಿ ಕಟ್ಟಡದ ಬಗ್ಗೆ ಜನರಿಗೆ ತೋರ್ಸಕ್ ನಾ ಇಲ್ಲಿ ಬಂದಿದ್ದೆ. ನೀವು ಪರಮೇಶ್ವರ ತೋರಿಸ್ಬೇಕು. ನಿಮ್ಗೆ ತೋರಿಸ್ಲಿ ಮತ್ತೆ ಯಾರಿಗೆ ತೋರಿಸ್ತೀರಿ? ನಾವು ಯಾರು ಕೇಳ್ಬೇಕು? ಅಧಿಕಾರಿಗಳು ತೋರಿಸೋ ರೈಟ್ಸ್ ಇಲ್ಲ. ನಿಮ್ಗೆ ತೋರಿಸೋ ರೈಟ್ ಇಲ್ಲ. ಅಧಿಕಾರಿಗಳನ್ನೇ ಕರ್ಕೊಂಡ್ಬರ್ತೀವಿ, ಅಧಿಕಾರಿಗಳೇ ಗೊತ್ತಾಗ್ತದೆ. ಆಮೇಲೆ ನೀವು ಫಸ್ಟ್ ಒಳ್ಳೆತನದಲ್ಲಿ ಇರ್ರಿ. ಪತ್ರಕರ್ತರ ಮರ್ಯಾದೆ ಹಾಳು ಮಾಡಬೇಡಿ. ಪತ್ರಕರ್ತರ ಮರ್ಯಾದೆ ಹಾಳು ಮಾಡಕತ್ತೀರಿ. ರೊಕ್ಕ ಕೊಟ್ಟವ್ರಿಗೆ ಮಾತಾಡೋದ್ರ ಮಾತಾಡಿದ್ರೆ ಖುಷಿ ಪಡ್ತೀರಿ. ನಮ್ಗೆ ಸರ್ಕಾರಿ ಸಾಲಿ ಕೊಟ್ಟು ಹೆಸರ್ ನಮ್ಗೆ ರೊಕ್ಕ ಕೊಟ್ಟಿರ್ತಾರ. ನಮ್ಗೆ ಸರ್ಕಾರಿ ತೆರಿಗೆ ತುಂಬಾ ಸರ್ಕಾರದ ಅಣ್ಣ ಫಸ್ಟ್ ಬಟನ್ ಹೋಗ್ಬಿಡೋದು. ಪತ್ರಕರ್ತರ ಮರ್ಯಾದೆ ತೆಗಿತಾರೆ. ಪತ್ರಕರ್ತರ ಮರ್ಯಾದೆ ತೆಗಿತಾರೆ. ರೆಕಾರ್ಡ್ ಮಾಡಕ್ ಸರ್ ಕೂಲಿ ಬಂದಿರಿ. ನೀವು ಕೂಲಿ ಬಂದಿರಿ. ರೌಡಿ ಮಾಡಕ್ ಬಂದಿಲ್ಲ. ಫಸ್ಟ್ ಬಟನ್ ಹಾಕ್ತಾರೆ. ತೋರಿಸ್ತಾರ ನೀವು ಹೇಳ್ಕೊಡ್ತಾರೆ. ನೀವು ರಿಪೋರ್ಟರ್ ಆಗಿ ಫಸ್ಟ್ ಬಟನ್ ಹೇಳ್ಕೊಂಡ್ರಿ. ಬಟನ್ ಹಾಕೊಂಡು ಹೋಗ್ರಿ ಫಸ್ಟ್. ಓರ್ ನಿಮ್ಕಿನ ದೊಡ್ಡ ದೊಡ್ಡ ರಿಪೋರ್ಟರ್ ಗೊತ್ತದ. ಓರ್ ನಿಮ್ದ ಅಕ್ಕಿ ಕಕ್ಕುತ್ತ ಗುರುತಾಗುತ್ತೋರಿ. ಸ್ಕೂಲ್ ಸ್ಟೂಡೆಂಟ್ ನಿಮ್ ನೋಡಿ ಕರೀತಾರೆ. ಫಸ್ಟ್ ಬಟನ್ ಹಾಕೊಂಡು ಡಿಸಿಪ್ಲಿನ್ ಆಗಿರಿ. ನೀವು ತಗೊಂಡ್ ಬರ್ಬೇಕನ್ನ ಪರ್ಮಿಷನ್ ಒಳಗೆ. ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ. ಅದು ಅತಿ ಕಡಿಮೆ ಬೆಲೆಯಲ್ಲಿ. ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್. ಇಲ್ಲಿ ಇನೋವಾ, ಸಫಾರಿ, ಕ್ರೇಟಾ, ಎಕ್ಸ್ ವಿ, ಟಾಟಾ ವಿಸ್ತಾ, ಇಂಡಿಕಾ, ಲಾರಿ, ಜೆಸಿಬಿ, ಮೋಟರ್ ಸೈಕಲ್, ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ. ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ. ವಿಳಾಸ ಮನ್ಗುಡಿ ರೋಡ್, ಕಿಯಾ ಶೋರೂಮ್ ಎದುರುಗಡೆ, ವಿಜಯಪುರ. ಮೊಬೈಲ್ ನಂಬರ್ 9686861796. ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ. ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು, ಆರೈಕೆ ಮಾಡಲು, ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು. ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು. 24/7 ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ. ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನು ಕೂಡ ಒದಗಿಸಲಾಗುವುದು. ಸೂಚನೆ: ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು. ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್. ಮೊಬೈಲ್ ನಂಬರ್ 9632880666 ಮತ್ತು 9632458502.